ಈ ಚಿತ್ರಕ್ಕೆ ದರ್ಶನ್ನೇ ನಾಯಕನಾಗಿ ಏಕೆ ಆಯ್ಕೆಯಾದರು? ನಾಯಕನಾಗಿ ಆದ್ಮೇಲೆ ದರ್ಶನ್ ಈ ಚಿತ್ರದಲ್ಲಿ ಮಾಡಿದಂತಹ ಮೋಡಿ ಎಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದೀವಿ. ರೌಡಿಸಂ ಜಾನರ್ ಹೊಂದಿರತಕ್ಕಂಥ ಕರಿಯಾಗೆ ಅತ್ಯಂತ ಸೂಕ್ತನಾಗಿರ್ತಕ್ಕಂಥ ನಟ ಬೇಕಾಗಿರುತ್ತೆ ಪ್ರೇಮನ್ ಟೀಮ್ಗೆ. ಕರಿಯ ಮಾಡೋ ಸಂದರ್ಭದಲ್ಲಿ ಪ್ರೇಮ್ ಇನ್ನೂ ಹೆಸರು ಮಾಡಿರಲಿಲ್ಲ, ಪ್ರೇಮ್ ಮ್ಯಾಜಿಕ್ ಸ್ಯಾಂಡಲ್ವುಡ್ಗೆ ಪರಿಚಯ ಆಗಿರಲಿಲ್ಲ. ಹಾಗಾಗಿ ಅಂದಿನ ಸ್ಟಾರ್ ನಟರನ್ನು ಪ್ರೇಮ್ ಈ ಪಾತ್ರಕ್ಕೆ ಕಲ್ಪಿಸಿಕೊಳ್ಳೋದು ಸಹ ಸಾಧ್ಯ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಉದಯೋನ್ಮುಖ ನಟರು ಯಾರ್ಯಾರಿದ್ದಾರೆ, ಅಂಥವರು ಈ ಪಾತ್ರಕ್ಕೆ, ಕರಿಯ ಪಾತ್ರಕ್ಕೆ ಯಾರು ಸೂಕ್ತರಾಗ್ತಾರೆ ಅನ್ನೋದನ್ನು ಪ್ರೇಮ್ ಆ್ಯಂಡ್ ಟೀಮ್ ಹುಡುಕ್ತಾ ಹೋಗುತ್ತೆ. ಆ ಟೈಮಲ್ಲಿ ಉದಯೋನ್ಮುಖ ನಟರಾಗಿ ಬೆಳಕಿಗೆ ಬರ್ತಾ ಇದ್ದಂಥದ್ದು ನಾಲ್ವರು, ಅವರೇ ಸುದೀಪ್, ದರ್ಶನ್, ಉಪೇಂದ್ರ ಮತ್ತು ಆಗ್ತಾನೆ ಒಂದೇ ಒಂದು ಫಿಲಮ್ ಮುಗಿಸಿದ್ದಂತಹ ಅಪ್ಪು. ಸುದೀಪ್ ಸ್ಪರ್ಶ, ಹುಚ್ಚ, ವಾಲಿ, ಚಂದು ಮುಂತಾದ ಚಿತ್ರಗಳಿಂದ ಗುರುತಿಸಿಕೊಂಡಿದ್ರು. ಈ ಎಲ್ಲ ಚಿತ್ರಗಳಲ್ಲಿ ಸುದೀಪ್ ಅವರು ಯುವ ಪ್ರೇಮಿಯ ಪಾತ್ರದಲ್ಲಿ ನಟಿಸಿದ್ರು. ಹಾಗಾಗಿ ಸುದೀಪ್ ರನ್ನ ಕರಿಯನಂತಹ ನಟೋರಿಯಸ್ ಪಾತ್ರದಲ್ಲಿ ಊಹಿಸಿಕೊಳ್ಳೋದು ಸಹ ಕಷ್ಟ ಆಗಿತ್ತು. ನೆಕ್ಸ್ಟ್ ಉಪೇಂದ್ರ. ಉಪೇಂದ್ರ ಏ ಉಪೇಂದ್ರ ಮತ್ತು ಎಷ್ಟು ಥರದ ವಿಚಿತ್ರ ಮತ್ತು ವಿಭಿನ್ನ ಮ್ಯಾನರಿಸಮ್ ಇರ್ತಕ್ಕಂಥ ಚಿತ್ರಗಳಲ್ಲಿ ನಟಿಸಿದ್ರು. ಲವರ್ ಬಾಯ್ ಮತ್ತು ನಟೋರಿಯಸ್ ರೌಡಿ ಈ ಎರಡೂ ಪಾತ್ರಗಳ ಶೇಡ್ ಇದ್ದಂತಹ ಕರಿಯಾಗೆ ಉಪೇಂದ್ರ ಸಹ ಸೂಟ್ ಆಗ್ತಾ ಇರಲಿಲ್ಲ. ಇನ್ನು ಪುನೀತ್ ರಾಜ್ಮಾರ್ದು ಆ ವೇಳೆಗೆ ಅಪ್ಪು ಚಿತ್ರ ಮಾತ್ರ ಬಿಡುಗಡೆಯಾಗಿತ್ತು. ಆ್ಯಂಡ್ ದರ್ಶನ್. ದರ್ಶನ್ ಆ ವೇಳೆಗೆ ಮೆಜೆಸ್ಟಿಕ್, ಧ್ರುವ, ಕಿಟ್ಟಿ, ನಿನಗೋಸ್ಕರ ಚಿತ್ರಗಳಲ್ಲಿ ನಟಿಸಿದ್ರು. ಆದರೆ ಆ ಒಂದು ಸಿನಿಮಾದ ದರ್ಶನ್ ಅಭಿನಯವೇ ಎಸ್ ಈ ಕರಿಯಾಗೆ ದರ್ಶನ್ನೇ ಲಾಯಕ್ಕು ಅನ್ನೋ ಹಾಗೆ ಮಾಡಿತ್ತು. ಆ ಸಿನಿಮಾನೇ ಮೆಜೆಸ್ಟಿಕ್. ಆ ಮೆಜೆಸ್ಟಿಕ್ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ದರ್ಶನ್ ನೀಡಿದಂತಹ ಅಭಿನಯ ಹಂಗಿತ್ತು. ಆ ಯುವರೌಡಿಯ ಪಾತ್ರಕ್ಕೆ ಜೀವ ತುಂಬಿದ್ರು ದರ್ಶನ್. ನಾಯಕನಾಗಿ ನಟಿಸಿದಂತಹ ಮೊದಲ ಚಿತ್ರ ಮೆಜೆಸ್ಟಿಕ್ನಲ್ಲೇ ಮೋಡಿ ಮಾಡಿದ್ರು ದರ್ಶನ್. ರೌಡಿಸಂ ಮತ್ತು ಲವ್ ಸ್ಟೋರಿ ಎರಡೂ ರೀತಿಯ ಕತೆ ಇದ್ದಂತಹ ಈ ಮೆಜೆಸ್ಟಿಕ್ನಲ್ಲಿ ಎರಡೂ ರೀತಿಯ ಪಾತ್ರದಲ್ಲಿ ಶಭಾಷ್ಗಿರಿಯನ್ನು ಪಡೆದಿದ್ರು ದರ್ಶನ್. ಹಾಗಾಗಿ ಈ ಕರಿಯ ಚಿತ್ರಕ್ಕೆ ದರ್ಶನ್ ರವರೇ ಸೂಕ್ತ ಅಂತ ಪ್ರೇಮ್ ದರ್ಶನ್ರನ್ನು ಈ ಚಿತ್ರದ ನಾಯಕರಾಗಿ ಆರಿಸಿಯೇ ಬಿಟ್ರು. ನಂತರ ಎಲ್ಲವೂ ಇತಿಹಾಸ. ಕರಿಯನ ಪಾತ್ರವನ್ನೇ ತನ್ನ ಮೈ ಮೇಲೆ ಆಹ್ವಾನಿಸಿಕೊಂಡಿದ್ದರು ದರ್ಶನ್. ಗಮನಿಸಬೇಕಾದ ಅಂಶ ಅಂತಂದರೆ ಈ ಚಿತ್ರದಲ್ಲಿ ಯಾವುದೇ ಗಿಮಿಕ್ಗಳಿರಲಿಲ್ಲ, ಅದ್ಭುತ ಸ್ಟಂಟ್ ಇರತಕ್ಕಂಥ ಫೈಟ್ಗಳಿರಲಿಲ್ಲ. ಆದರೆ ಅಲ್ಲಿದ್ದದ್ದು ನೈಜ ಸನ್ನಿವೇಶಗಳನ್ನೇ ಹೋಲ್ತಕ್ಕಂಥ ಸೀನ್ಗಳು, ನೈಜ ರೌಡಿಗಳು. ಚಿತ್ರದುದ್ದಕ್ಕೂ ರೌಡಿಗಳು ಗುದ್ದಾಡೋ, ಲಾಂಗ್ ಬೀಸೋ, ಒಡಿಸಿಕೊಳ್ಳೋ, ಒಡೆಯೋ, ಕಚ್ಚಕ್ಕಂಥ ಎತ್ತಾಕೋ ರೀತಿಯ ನೈಜ ಸೀನ್ಗಳೇ ತುಂಬಿದ್ವು. ಈ ರೀತಿಯ ನೈಜ ಎನಿಸುವ ಸೀನ್ಗಳಲ್ಲಿ ದರ್ಶನ್ ಲೀಲಾಜಾಲವಾಗಿ ಅಭಿನಯಿಸಿದ್ರು. ಕೇವಲ ರೌಡಿಯ ಪಾತ್ರದಲ್ಲಿ ಮಾತ್ರ ಅಲ್ಲ, ಪ್ರೀತಿಯ ಸೆಳೆತಕ್ಕೆ ಸಿಕ್ಕಂತಹ ರೌಡಿಯಾಗಿ, ಯುವ ಪ್ರೇಮಿಯಾಗಿ ಬೆಚ್ಚನೆಯ ಅಭಿನಯವನ್ನು ನೀಡಿದ್ರು ದರ್ಶನ್. ಅಷ್ಟೇ ಅಲ್ಲ, ಈ ಸಿನಿಮಾನ ಒಮ್ಮೆ ನೋಡಿದವರು ದರ್ಶನ್ನ ಕಲ್ಟ್ ಫ್ಯಾನ್ಗಳಾಗಿ ಹೋಗಿದ್ರು. ನಟೋರಿಯಸ್ ರೌಡಿಯ ಪಾತ್ರದೊಂದಿಗೆ ಯುವ ಪ್ರೇಮಿಯಾಗಿ ಯುವ ಜನತೆಯ ಎದೆಗೆ ಲಗ್ಗೆ ಹಾಕಿದ್ರು ದರ್ಶನ್. ಅದರಲ್ಲೂ ಆ ಚಿತ್ರದ ಆ ಕೊನೆಯ ಸೀನಲ್ಲಿ ಗೊಚ್ಚೆ ನೀರಲ್ಲಿ ದರ್ಶನ್ ನೀಡಿದಂಥ ಅಭಿನಯನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಎಂಥ ಪಾತ್ರಗಳಿಗೂ ತಾನು ಸೈ ಎಂದು ತೋರಿಸಿದ ದರ್ಶನ್ ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರ್ ಎಂದೇ ಪ್ರಖ್ಯಾತರಾದರು.